ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೂಡ್ಲು ಬ್ಯಾಂಕ್ ದರೋಡೆ ಪ್ರಕರಣ. ಆಭರಣಗಳ ಚಿತ್ರಗಳನ್ನೊಳಗೊಂಡ ಆಲ್ಬಂ ಕೋರ್ಟಿಗೆ ಸಲ್ಲಿಸಲಿರುವ ಕ್ರಮ ಆರಂಭ. ಕೋರ್ಟಿನ ಕ್ರಮಗಳು ಪೂರ್ಣಗೊಂಡ ಬಳಿಕ 2 ವಾರಗಳೊಳಗೆ ಗ್ರಾಹಕರಿಗೆ ಅವರ ಚಿನ್ನ ಮರಳಿ ನೀಡುವ ಪ್ರಯತ್ನದಲ್ಲಿದ್ದಾರೆ ಬ್ಯಾಂಕ್ ಅಧಿಕಾರಿಗಳು. ಕೋವಿಡ್ ಸೋಂಕು ಹರಡುವ ನೆಪದಲ್ಲಿ ಏರ್ಪಡಿಸಿದ್ದ ನಿರ್ಬಂಧಗಳಿಗೆ ಇದೀಗ ವಿನಾಯಿತಿಯನ್ನು ನೀಡುತ್ತಿದೆ ಕರ್ನಾಟಕ ಸರ್ಕಾರ. ಕಳೆದ 4 ದಿನಗಳಿಂದ ಗಡಿಯಲ್ಲಿ ತಪಾಸಣೆ ಇಲ್ಲ. ಈ ತಿಂಗಳ 30ರ ತನಕ ನೆಗೆಟಿವ್ ಸರ್ಟಿಫಿಕೇಟ್ ಕಡ್ಡಾಯಗೊಳಿಸಿದ್ದ ಕರ್ನಾಟಕ ಸರ್ಕಾರ. ಬೈಕ್ ನಿಯಂತ್ರಣ ಕಳೆದುಕೊಂಡು ಡಿವೈಡರ್ಗೆ ತಗುಲಿ ಇಬ್ಬರ ದಾರುಣ ಮರಣ. ಕುಂಬಳೆ ಕುಂಟನರಡ್ಕದ ಯುವಕರು ಮೃತ ದುರ್ದೈವಿಗಳು. ತಲಪಾಡಿಯ ಕೆಸಿ ರಸ್ತೆಯಲ್ಲಿ ನಡೆದ ದುರ್ಘಟನೆ. ಚಿನ್ನದ ವ್ಯಾಪಾರಿಯ 65 ಲಕ್ಷ ರೂಪಾಯಿ ನಗದು ದರೋಡೆ ಪ್ರಕರಣ. ಆರೋಪಿಗಳಿಂದ 21 ಲಕ್ಷ ರೂಪಾಯಿ ಮರಳಿ ವಶಕ್ಕೆ. ಉಳಿದ ಹಣಕ್ಕಾಗಿ ಮುಂದುವರಿದ ವಿಚಾರಣೆ. ಮದೂರಲ್ಲಿ ಜರುಗಿದ ಕೇರಳ ಕ್ಷೇತ್ರ ಸಂರಕ್ಷಣಾ ಸಮಿತಿಯ ಮುಂದಾಳುತ್ವದಲ್ಲಿ ಮದೂರು ಗ್ರಾಮ ಪಂಚಾಯತ್ ಮಟ್ಟದ ಸನಾತನ ಧರ್ಮ ಪಾಠಶಾಲೆ ಪಂಚಾಯತ್ ಅಧ್ಯಕ್ಷ ಕೆ ಗೋಪಾಲಕೃಷ್ಣ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕೂಡ್ಲು ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಆಭರಣಗಳ ಚಿತ್ರಗಳನ್ನೊಳಗೊಂಡ ಆಲ್ಬಂ ಕೋರ್ಟಿಗೆ ಸಲ್ಲಿಸಲಿರುವ ಕ್ರಮ ಆರಂಭಿಸಲಾಗಿದೆ. ವಿಚಾರಣೆ ಪೂರ್ಣಗೊಳ್ಳುವ ಮೊದಲೇ ಮಾಲೀಕರಿಗೆ ಚಿನ್ನ ಬಿಡಿಸಿ ನೀಡಬೇಕೆಂಬ ಹೈಕೋರ್ಟ್ ಆದೇಶದ ಪ್ರಕಾರ ಕ್ರಮ ಕೈಗೊಳ್ಳಲಾಗಿದೆ. ಕೋರ್ಟಿನ ಕ್ರಮಗಳು ಪೂರ್ಣಗೊಂಡ ಬಳಿಕ 2 ವಾರಗಳೊಳಗೆ ಗ್ರಾಹಕರಿಗೆ ಅವರ ಚಿನ್ನ ಮರಳಿ ನೀಡುವ ಪ್ರಯತ್ನದಲ್ಲಿದ್ದಾರೆ ಬ್ಯಾಂಕ್ ಅಧಿಕಾರಿಗಳು. ಕೂಡ್ಲು ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ದರೋಡೆಕೋರರಿಂದ ವಶಪಡಿಸಿದ ಚಿನ್ನಾಭರಣವನ್ನು ಮಾಲೀಕರಿಗೆ ಮರಳಿ ನೀಡುವುದರ ಮುನ್ನುಡಿಯಾಗಿ ಇವುಗಳ ಚಿತ್ರವನ್ನು ಕೋರ್ಟಿನಲ್ಲಿ ಸಲ್ಲಿಸಲಾಗುವುದು. ಈಗ ಸಾಕ್ಷಿ ವಸ್ತುವಾಗಿ ಕೋರ್ಟಿನಲ್ಲಿರುವ ಆಭರಣಗಳನ್ನು ಮಾಲೀಕರಿಗೆ ಹಿಂತಿರುಗಿಸಿ ನೀಡಬೇಕೆಂಬ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಇವುಗಳ ಛಾಯಾಚಿತ್ರವನ್ನು ತೆಗೆದು ಆಲ್ಬಮ್ ಮಾಡಿ ಕೋರ್ಟಿಗೆ ಹಸ್ತಾಂತರಿಸಲಾಗುವುದು. ಕೂಡ್ಲು ಸೇವಾ ಸಹಕಾರಿ ಬ್ಯಾಂಕಿನಿಂದ 6 ವರ್ಷಗಳ ಹಿಂದೆ ದರೋಡೆಗೈದು 2 ವಾರಗಳೊಳಗೆ ಪೊಲೀಸರು ವಶಪಡಿಸಿದಂತಹ 15.86 kg ತೂಕದ ಅಡಬಿಟ್ಟ ಚಿನ್ನಾಭರಣವನ್ನು ಕಾಸರಗೋಡು ಅಡಿಷನಲ್ ಸೆಕ್ಷನ್ ಕೋರ್ಟಿನಲ್ಲಿ ಇರಿಸಲಾಗಿತ್ತು. 8 ಆರೋಪಿಗಳಿರುವ ಪ್ರಕರಣವು ಇದೀಗ ವಿಚಾರಣೆಯ ಹಂತದಲ್ಲಿದೆ. ಆಲ್ಬಮ್ ಪರಿಶೀಲನೆ ನಡೆಸಿ ಕೋರ್ಟಿನಲ್ಲಿರುವಂತಹ ಚಿನ್ನಾಭರಣವನ್ನು ಪ್ರತಿಯೊಂದನ್ನು ಸರಿಯಾಗಿ ನೋಡಿ ದೃಢಪಡಿಸಿ ಬ್ಯಾಂಕಿಗೆ ಮರಳಿ ನೀಡಲಾಗುವುದು. 1 ವಾರಗಳೊಳಗೆ ಕೋರ್ಟಿನಲ್ಲಿ ಹಸ್ತಾಂತರದ ಕಾನೂನು ಕ್ರಮ ಪೂರ್ಣಗೊಳ್ಳಲಿದೆ ಎಂದು ನಿರೀಕ್ಷಿಸಲಾಗಿದೆ. 2015 ಸೆಪ್ಟೆಂಬರ್ 7 ಅಪರಾಹ್ನ 2 ಗಂಟೆಯ ಸುಮಾರಿಗೆ ಹೆಲ್ಮೆಟ್ ಹಾಗೂ ಮುಖವಾಡಗಳನ್ನು ಧರಿಸಿದಂತಹ ತಂಡ ಚೂರಿ ಹಾಗೂ ಆಟಿಕೆ ಪಿಸ್ತೂಲ್ಗಳನ್ನು ತೋರಿಸಿ ಬೆದರಿಸಿ 2 ಮಹಿಳಾ ಸಿಬ್ಬಂದಿಗಳನ್ನು ಕಟ್ಟಿಹಾಕಿ ಬ್ಯಾಂಕಿನಿಂದ 17.685 kg ತೂಕದ ಚಿನ್ನಾಭರಣಗಳನ್ನು ಹಾಗೂ 12,50,000 ರೂಪಾಯಿ ನಗದನ್ನು ಅಪಹರಿಸಿತ್ತು. ನ್ಯೂಸ್ ಡೆಸ್ಕ್ KCN. ಕೋವಿಡ್ ಸೋಂಕು ಹರಡುವ ನೆಪದಲ್ಲಿ ಏರ್ಪಡಿಸಿದ್ದ ನಿರ್ಬಂಧಗಳಿಗೆ ಇದೀಗ ವಿನಾಯಿತಿ ನೀಡುತ್ತಿದೆ ಕರ್ನಾಟಕ ಸರ್ಕಾರ. ಕಳೆದ 4 ದಿನಗಳಿಂದ ಗಡಿಗೆ ತಲುಪುವ ವಾಹನಗಳನ್ನು ತಪಾಸಣೆ ಮಾಡದೆ ಸಂಚರಿಸಲು ಅನುವು ಮಾಡಿ ಕೊಡಲಾಗುತ್ತಿದೆ. ಆದರೆ ಕರ್ನಾಟಕ ಸರ್ಕಾರ ನೆಗೆಟಿವ್ ಸರ್ಟಿಫಿಕೇಟ್ ಕಡ್ಡಾಯಗೊಳಿಸಿದ ಆದೇಶ ಈ ತಿಂಗಳ 30ರ ತನಕ ಚಾಲ್ತಿಯಲ್ಲಿದೆ. ಕೋವಿಡ್ ಸೋಂಕು ಹರಡುವುದನ್ನು ನಿಯಂತ್ರಿಸುವ ಸಲುವಾಗಿ ಎಂದು ಹೇಳಿ ಕೇರಳದಿಂದಿರುವ ಪ್ರಯಾಣಿಕರಿಗೆ ಕರ್ನಾಟಕ ಸರ್ಕಾರ ಗಡಿಯಲ್ಲಿ ಏರ್ಪಡಿಸಿರುವ ನಿರ್ಬಂಧ ಇದೀಗ ಕೊಂಚ ಸಡಿಲಗೊಂಡಿದೆ. ಕರ್ನಾಟಕಕ್ಕೆ ಆಗಮಿಸುವವರಿಗೆ 48 ಗಂಟೆಯೊಳಗಿನ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಕಡ್ಡಾಯಗೊಳಿಸಲಾಗಿತ್ತು. ಈ ಸರ್ಟಿಫಿಕೇಟ್ ಇಲ್ಲದ ಯಾರನ್ನೂ ಕೂಡ ರಾಜ್ಯದೊಳಗೆ ಬಿಟ್ಟು ಬಿಡಲು ಕರ್ನಾಟಕದ ಅಧಿಕಾರಿಗಳು ಸಿದ್ಧವಾಗಿರಲಿಲ್ಲ. 2 ಡೋಸ್ ವ್ಯಾಕ್ಸಿನ್ ಪಡೆದವರನ್ನು ಸಹ ಒಳಬಿಡಲು ಕರ್ನಾಟಕ ಸರ್ಕಾರ ಒಪ್ಪಿರಲಿಲ್ಲ. 2 ರಾಜ್ಯಗಳ ಒಳಗೆ ಪ್ರಯಾಣಿಸುವಂತಹ ಅಂತಾರಾಜ್ಯ ಮುಕ್ತ ಪ್ರಯಾಣಕ್ಕೆ ಕೇಂದ್ರ ಸರ್ಕಾರ ಅನುವು ಮಾಡಿದ್ದಾಗಲೂ ಸಹ ಕರ್ನಾಟಕ ಸರ್ಕಾರವು ಕೇರಳದಿಂದಿರುವ ಪ್ರಯಾಣಿಕರನ್ನು ಮುಕ್ತವಾಗಿ ಒಳಬರಲು ಬಿಡುತ್ತಿರಲಿಲ್ಲ. ಇದರ ವಿರುದ್ಧ ಹಲವು ಸಂಘ ಸಂಸ್ಥೆಗಳು ಹೋರಾಟವನ್ನು ನಡೆಸಿದ್ದವು. ಆದರೂ ಕೂಡ ಕರ್ನಾಟಕ ಸರ್ಕಾರವು ತನ್ನ ದೃಢ ನಿಲುವಿನಿಂದ ಹಿಂದೆ ಸರಿಯಲು ಮುಂದಾಗಿರಲಿಲ್ಲ. ಬಳಿಕ CPM ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ KR ಜಯಾನಂದ ಕೇರಳದ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದರು. ಮಂಜೇಶ್ವರ ಶಾಸಕ AKM ಅಶ್ರಫ್ ಕೂಡ ಈ ಪ್ರಕರಣದಲ್ಲಿ ಕಕ್ಷಿದಾರನಾಗಿ ಸೇರ್ಪಡೆಯಾದರು. ಆದರೆ ತಮ್ಮ ಅಧಿಕಾರ ವ್ಯಾಪ್ತಿಯಿಂದ ಇದು ಹೊರಗಿದೆ ಎಂದು ಕರ್ನಾಟಕದ ವಾದವನ್ನು ಪರಿಗಣಿಸಿ ಪ್ರಕರಣಕ್ಕೆ ನಾಂದಿ ಹಾಡಲಾಯಿತು. ರೋಗಿಗಳಿಗೆ ಆಂಬ್ಯುಲೆನ್ಸ್ ಇಲ್ಲದೆ ಖಾಸಗಿ ವಾಹನಗಳಲ್ಲಿ ತಲುಪುವುದಿದ್ದರೆ ಗಡಿ ದಾಟಿ ಬಿಡಬೇಕೆಂಬ ಆದೇಶ ಮಾತ್ರ ಈ ಪ್ರಕರಣದಲ್ಲಿ ಸಿಕ್ಕಂತಹ ಸಣ್ಣ ಜಯ.
ನೆಗೆಟಿವ್ ಸರ್ಟಿಫಿಕೇಟ್ನ ಕಾಲಮಿತಿ 48 ಗಂಟೆಯೊಳಗೆ ಎಂಬುದು 7 ದಿನಗಳ ಮಟ್ಟಿಗೆ ಎಂಬ ವಿನಾಯಿತಿಯು ಕೂಡ ಕರ್ನಾಟಕ ಸರ್ಕಾರವು ಈ ಮಧ್ಯೆ ನೀಡಿತು. ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ, ನಿತ್ಯ ಪ್ರಯಾಣಿಕರಿಗೆ ರಿಯಾಯಿತಿ ನೀಡಲು ಕರ್ನಾಟಕದ ಅಧಿಕಾರಿಗಳು ಮುಂದಾಗಿರಲಿಲ್ಲ. ಇದರ ವಿರುದ್ಧ ಮಂಜೇಶ್ವರ ಶಾಸಕ ಎ.ಕೆ. ಮಶ್ರಫ್ ಪ್ರಸ್ತುತ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ. ಈ ಮಧ್ಯೆ ಕೇರಳದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯವಾದ ಇಳಿಕೆ ಕಂಡಿದೆ. ಈ ನಿಟ್ಟಿನಲ್ಲಿ ಕಳೆದ 4 ದಿನಗಳಿಂದ ತಲಪ್ಪಾಡಿ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಬರುವ ಪ್ರಯಾಣಿಕರನ್ನು ತಪಾಸಣೆ ನಡೆಸುವುದರಿಂದ ಜಿಲ್ಲಾಡಳಿತ ವಿನಾಯಿತಿ ನೀಡುತ್ತಾ ಬರುತ್ತಿದೆ. ಕಠಿಣ ತಪಾಸಣೆ ಬೇಡವೆಂಬ ಸೂಚನೆ ಪೊಲೀಸರಿಗೆ ಲಭಿಸಿದೆ. ಆದರೆ ತಪಾಸಣೆ ಬೇಡವೆಂದು ನಿರ್ಬಂಧವನ್ನು ಹೊರತುಪಡಿಸಲು ಅಧಿಕೃತವಾದಂತಹ ಆದೇಶ ಮಾತ್ರ ಪೊಲೀಸರಿಗೆ ಇದುವರೆಗೂ ಲಭಿಸಿಲ್ಲ. ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಕೇರಳದಿಂದಿರುವ ಪ್ರಯಾಣಿಕರಿಗೆ ಕಳೆದ 4 ದಿನಗಳಿಂದ ತಪಾಸಣೆ ಇಲ್ಲದೆ ಕರ್ನಾಟಕಕ್ಕೆ ತೆರಳಲು ಅವಕಾಶ ಲಭಿಸಿದೆ. ಕೆಲವೆಡೆ ತಪಾಸಣೆಯನ್ನು ಕೇವಲ ನೆಪ ಮಾತ್ರಕ್ಕೆ ನಡೆಸಲಾಗುತ್ತಿದೆ. ಆದರೆ ಇದೇ ವೇಳೆ ಮಂಜೇಶ್ವರ ತಾಲೂಕಿನ ಪ್ರದೇಶಗಳಿಂದ ಕರ್ನಾಟಕಕ್ಕೆ ತೆರಳಲಿರುವ ಇತರ 17 ರಸ್ತೆಗಳಲ್ಲಿ 3 ವಾರಗಳ ಹಿಂದೆಯೇ ತಪಾಸಣೆ ಮುಕ್ತಗೊಳಿಸಲಾಗಿತ್ತು. ಕೇರಳ ಕರ್ನಾಟಕ ಅತಿರ್ತಿಯಲ್ಲಿ ಇನ್ನಿಪ್ಪೋ ಇನ್ನತ್ತೆ ಪರಿಶೋಧನೆ ಅಂತ ಪರಯನದು വലിയ ರೀತಿಯുള്ള ചെക്കിങ്ങും കാര്യങ്ങളൊക്കെ ചെറിയ മൃദുമായ രീതിയിലുള്ള മൃദുസമീപനം അവർ പാലിക്കുന്നുണ്ട്. അത് പിന്നെ നമ്മുടെ മഞ്ചേശ്വരം MLA അസറഫ് സാഹിബ് അദ്ദേഹം പിന്നെ സുപ്രീം കോർട്ടിലേക്ക് പോയി. അദ്ദേഹം പോയതിൻ്റെ അടിസ്ഥാനത്തിലാണോ എന്നറിയില്ല. ഏതിരുന്നാലും മറ്റന്നാൾ ബുധനാഴ്ച സുപ്രീം കോർട്ടിൻ്റെ തീരുമാനങ്ങൾ 100% നമുക്ക് അനുകൂലമായിട്ടുണ്ടാവും എന്ന് പ്രതീക്ഷിക്കുന്നു. ഇന്നിപ്പോൾ ഒരുപാട് ആളുകൾ രാവിലെ പോയപ്പോൾ ചില ആളുകളെ പരിശോധന RT-PCR നെഗറ്റീവ് സർട്ടിഫിക്കറ്റ് ചോദിക്കുന്നുണ്ട്. ചില ആളുകളുടെ അടുത്ത് അതേ രീതിയിൽ പിന്നെ പോകാനും പറയുന്നുണ്ട്. ആ രീതിയിലാണ് ഇന്നത്തെ പ്രവർത്തനം. അബ്ദുൽ റഹ്മാൻ ഉദ്യാവര ന്യൂസ് ബ്യൂറോ മഞ്ചേശ്വര. ತಲಪಾಡಿಯ KC ರಸ್ತೆಯಲ್ಲಿ ಬೈಕ್ ನಿಯಂತ್ರಣ ಕಳೆದುಕೊಂಡು ಡಿವೈಡರ್ಗೆ ತಗುಲಿ 2 ಯುವಕರು ದಾರುಣವಾಗಿ ಮೃತಪಟ್ಟ ಘಟನೆ ನಡೆದಿದೆ. ಕುಂಬಳೆ ಕುಂಟಂಗರಡಕದ ಯುವಕರು ಮೃತಪಟ್ಟಿರುವವರು ಎಂದು ತಿಳಿದು ಬಂದಿದೆ. ಈ ಕುರಿತು ಒಂದು ವರದಿ. ತಲಪಾಡಿಯ KC ರಸ್ತೆಯಲ್ಲಿ ಬೈಕ್ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ತಗುಲಿದ ಪರಿಣಾಮ 2 ಯುವಕರು ದಾರುಣವಾಗಿ ಮೃತಪಟ್ಟಿದ್ದಾರೆ. ಕುಂಬಳೆ ಕುಂಟಂಗೇರಡ್ಕದ ವೆಲ್ಫೇರ್ ಶಾಲೆ ಸಮೀಪದ ನಿವಾಸಿಗಳಾದ KPrajit ಹಾಗೂ ಕೃಷ್ಣಪ್ರಸಾದ್ ಮೃತ ದುರ್ದೈವಿಗಳು. ತಲಪಾಡಿ KC ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದುರ್ಘಟನೆ ನಡೆದಿದೆ. 2 ಕುದ್ರೋಳಿ ದೇಗುಲಕ್ಕೆ ತೆರಳಿ ಮರಳುವ ವೇಳೆ ಘಟನೆ ನಡೆದಿದೆ. ಅಬ್ದುಲ್ ರಹಮಾನ್ ಉದ್ಯಾವರ ನ್ಯೂಸ್ ಬ್ಯೂರೋ ಮಂಜೇಶ್ವರ. ಕಾಸರಗೋಡು ಮುಗ್ರಾಲ್ ಪುತ್ತೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಿನ್ನದ ವ್ಯಾಪಾರಿಯ ಚಾಲಕನ ಕಾರನ್ನು ತಡೆದು ನಿಲ್ಲಿಸಿ 65 ಲಕ್ಷ ರೂಪಾಯಿ ನಗದು ದರೋಡೆಗೈದ ಪ್ರಕರಣದಲ್ಲಿ ಆರೋಪಿ ಬಿನೋಯ್ ಸಿ ಬೇಬಿಯನ್ನು ತ್ರಿಶೂರಿಗೆ ಕರೆದೊಯ್ದು ಕಲೆ ಹಾಕಿದಾಗ 15 ಲಕ್ಷ ರೂಪಾಯಿಯಷ್ಟು ನಗದನ್ನು ಪತ್ತೆಹರಿಸಲಾಗಿದೆ. ಇದರೊಂದಿಗೆ ಅಪಹರಿಸಿದ 65 ಲಕ್ಷ ರೂಪಾಯಿಯಿಂದ 21 ಲಕ್ಷ ರೂಪಾಯಿ ಮರಳಿ ಲಭಿಸಿದಂತೆ ಆಗಿದೆ. ಕಾಸರಗೋಡಿನ ಮೊಗ್ರಾಲ್ ಪುತ್ತೂರಲ್ಲಿ ಕಳೆದ ತಿಂಗಳ 22ರಂದು ಮಹಾರಾಷ್ಟ್ರ ನಿವಾಸಿಯಾಗಿರುವ ಚಿನ್ನದ ವ್ಯಾಪಾರಿಯ ಕಾರನ್ನು ತಡೆದು 65 ಲಕ್ಷ ರೂಪಾಯಿ ನಗದು ಅಪಹರಿಸಲಾಗಿತ್ತು. ಕೃತ್ಯಕ್ಕೆ ಸಂಬಂಧಿಸಿದಂತೆ 3 ಮಂದಿಯನ್ನು ತ್ರಿಶೂರಲ್ಲಿ ಪೊಲೀಸರು ಬಂಧಿಸಿದ್ದರು. ಬಂಧಿತನಾದ ಆರೋಪಿ ಬಿನೋಯ್ನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವುದರ ಮೂಲಕ ದರೋಡೆಗೆ ಸಂಬಂಧಿಸಿದಂತಹ ಹೆಚ್ಚಿನ ಮಾಹಿತಿಗಳು ಪೊಲೀಸರಿಗೆ ಲಭಿಸಿವೆ. ತ್ರಿಶೂರ್ನ ಮನೆಯೊಂದರಿಂದ ನಡೆಸಿದಂತಹ ತಪಾಸಣೆಯಲ್ಲಿ ಮಂಚದ ಕೆಳಗಿಡಲಾಗಿದ್ದ 7 ಲಕ್ಷ ರೂಪಾಯಿಯನ್ನು ಪತ್ತೆ ಹಚ್ಚಲಾಯಿತು. ಇದರ ಹೊರತಾಗಿ ಬಿನೋಯ್ನ ತಾಯಿಯಿಂದ 2.5 ಲಕ್ಷ ರೂಪಾಯಿಯನ್ನು ಪೊಲೀಸರು ಪಡೆದರು. ದರೋಡೆಗೆ ಬಳಸಿದ್ದ 2 ವಾಹನಗಳನ್ನು ಸಹ ತನಿಖಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅದಾಯ್ತು ಇನ್ನಲೆ ಞಂಗ್ ಕಸ್ಟಡಿ ವಾಂಗಿದ್ದು ಬಿನೋಯ್ ಎನ್ನ ಪ್ರತಿನೆಯಾನ. ಬಿನೋಯ್ ತ್ರಿಶೂರ್ಕಾರನಾನ. ತ್ರಿಶೂರ್ಕಾರ೻್ರೆ ವೀಟಿಲ್ ನಿಂದ 9 ಲಕ್ಷ ರೂಪ ನಮ್ಮ ಕಂಡೆತ್ತಿಟ್ಟು. ಅದಿಲ್ ಒಂದು 7 ಲಕ್ಷ ರೂಪ ಅವನ್ ಬೆಡಿನ್ಡೆ ಅಡಿನ್ನಾನ ಕಿಟ್ಟಿ. ಕಟ್ಟಿಂಡೆ ഒരു ബാക്കിയുള്ളത് അവൻ്റെ അമ്മ ഇവർക്ക് പലർക്കായിട്ടും കൊടുത്ത പൈസ തിരിച്ചു തന്നതാണ്. അതോടൊപ്പം ഈ എഡ്വിൻ എന്ന് പറയുന്ന ഒരു പ്രതി ഈ ഓപ്പറേഷന് തൊട്ട് പിറ്റേന്നാൾ ഒരു പോളോ കാർ വാങ്ങിയിരുന്നു 5 ലക്ഷം കൊടുത്ത്. അത് വിറ്റ ഉടമ കളവ് മുതലാണെന്ന് തിരിച്ചറിഞ്ഞ് ഞങ്ങൾ കണ്ടെത്തി തിരിച്ചു തന്നിട്ടുണ്ട്. അപ്പോൾ 14 ലക്ഷത്തോളം രൂപയാണ് ഇന്നലെ ഞങ്ങൾ റിക്കവർ ചെയ്തത്. അതോടൊപ്പം 2 വാഹനങ്ങൾ. ഇതിൽ ഡയറക്റ്റ് ഇൻവോൾവ്മെൻ്റ് ഉള്ള ഇന്നോവ സാൻട്രോ ഈ 2 കാറുകൾ കണ്ടെത്തുകയും പിടിച്ചെടുക്കുകയും ചെയ്തിട്ടുണ്ട്. ഇത് രണ്ടും കോടതിക്ക് നാളെ സമർപ്പിക്കുന്നതാണ്. ഈ മൊതലേ പ്രകരണത ഇന്നോർവ് ആരോപി എഡ്വിൻ തോമസ് എമ്പാത്തന ഫ്ലാറ്റിനിന്ന 7.5 ലക്ഷ രൂപായി നഗദന്നു കൃത്യക്കായി ബളസിദ്ധ വാഹനദ നക്കലി നമ്പർ പ്ലേറ്റുകളു പത്തെഹച്ചി വശപ്പെടുത്തലാകിത്തു. ദരോടെ നടസിദ്ധ ഹണവന്നു ആരോപികളു പാലു മാടി തെഗതുകൊണ്ടിദ്ദരു.
ಕಲ್ಲಿಕೋಟೆ ವಯನಾಡು ತ್ರಿಶೂರು ಎಂಬಿ ಜಿಲ್ಲೆಗಳಲ್ಲಿರುವವರಾಗಿದ್ದಾರೆ ದರೋಡೆ ತಂಡದ ಸದಸ್ಯರು. ಬಂಧಿತರಾದ ಇತರ ಆರೋಪಿಗಳನ್ನು ಸಹ ವಶಕ್ಕೆ ಪಡೆದು ವಿಚಾರಣೆ ನಡೆಸುವುದರ ಮೂಲಕ ಇನ್ನಷ್ಟು ಹಣವನ್ನು ಹಾಗೂ ತಂಡದಲ್ಲಿರುವವರ ಇತರ ಆರೋಪಿಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗಬಹುದೆಂಬ ಲೆಕ್ಕಾಚಾರದಲ್ಲಿದ್ದಾರೆ ತನಿಖಾಧಿಕಾರಿಗಳು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೇರಳ ಕ್ಷೇತ್ರ ಸಂರಕ್ಷಣಾ ಸಮಿತಿಯ ಮುಂದಾಳುತ್ವದಲ್ಲಿ ಮದೂರು ಗ್ರಾಮ ಪಂಚಾಯತ್ ಮಟ್ಟದ ಸನಾತನ ಧರ್ಮ ಕಲಿಕಾ ಶಾಲೆ ಹಮ್ಮಿಕೊಳ್ಳಲಾಯಿತು. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇಗುಲದ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು. ಕೇರಳ ಕ್ಷೇತ್ರ ಸಂರಕ್ಷಣಾ ಸಮಿತಿಯ ಮುಂದಾಳತ್ವದಲ್ಲಿ ಮದೂರು ಗ್ರಾಮ ಪಂಚಾಯತ್ ಮಟ್ಟದ ಸನಾತನ ಧರ್ಮ ಪಾಠಶಾಲೆ ಹಮ್ಮಿಕೊಳ್ಳಲಾಯಿತು. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇಗುಲದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಮದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆ ಗೋಪಾಲಕೃಷ್ಣ ಉದ್ಘಾಟಿಸಿದರು. ಗಾಯತ್ರಿ ಎಸ್ಎಂ ಅಧ್ಯಕ್ಷತೆ ವಹಿಸಿದ್ದರು. ಕರ್ನಾಟಕದ ಆರ್ಎಸ್ಎಸ್ ನಾಯಕ ಸುಬ್ರಾಯನಂದೋಡಿ ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಪಾಲ್ಗೊಂಡರು. ಕೇವಲ ಅದನ್ನು ಅಧ್ಯಯನ ಮಾಡಿದ ಸಾಲ, ತುಂಬ ವಿಚಾರವನ್ನು ಅಧ್ಯಯನ ಮಾಡಿದ್ದೇನೆ, ತುಂಬ ತಿಳ್ಕೊಂಡಿದ್ದೇನೆ. ಭಗವದ್ಗೀತೆ ಪೂರ್ತಿ ನನಗೆ ಗೊತ್ತಿದೆ, ರಾಮಾಯಣ ಪೂರ್ತಿ ಗೊತ್ತಿದೆ, ಮಹಾಭಾರತ ಎಲ್ಲ ಗೊತ್ತಿದೆ. ಎಂತ ಇದ್ದರೂ ಕೂಡ ಅದು ಗೊತ್ತಿದ್ದರೆ ಸಾಕಾಗುವುದಿಲ್ಲ. ವ್ಯಾವಹಾರಿಕವಾಗಿ ನಾವು ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಆ ಕೆಲಸ ಇವತ್ತು ಸ್ವಲ್ಪ ಕಡಿಮೆ ಇರುವಂಥದ್ದು ಅಂತ ನಮಗೆ ಗೊತ್ತಾಗ್ತದೆ. ಇವತ್ತಿನ ವಿದ್ಯೆಯಲ್ಲಿ ಹಾಗೆ, ವಿದ್ಯಾ ವಿವಾದಾಯ ಧನಂಬದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ ಖಲಸ್ಯ ಸಾಧೋ ವಿಪರೀತ ಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅಂತ ಹೇಳಿದ್ದಾರೆ. ವಿದ್ಯೆ ಪಡೆದವರು ಏನು ಮಾಡ್ತಾರೆ, ತಮ್ಮ ವಿದ್ಯೆಯನ್ನು ವಾದ ಮಾಡಲಿಕ್ಕೋಸ್ಕರವಾಗಿ ಉಪಯೋಗಿಸುತ್ತಾರೆ. ಮಧುಸೂದನ ಅಪ್ಪಯ್ಯ ನಾಯ್ಕ ಮಧೂರ್, ನಾರಾಯಣಯ್ಯ, ಕೆ ಬಲರಾಮ್ ಭಟ್, ಶಿಕ್ಷಕಿಯರಾದ ರೇವತಿ, ವಂದನಾ ಮೊದಲಾದವರು ಮಾತನಾಡಿದರು. ಸಭಾ ಕಾರ್ಯಕ್ರಮದ ಬಳಿಕ ಸನಾತನ ಧರ್ಮ ಪಾಠಶಾಲೆಯ ತರಗತಿಗಳು ಜರುಗಿದವು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡು ಜಿಲ್ಲೆಗೆ ಏಮ್ಸ್ ಅನುಮತಿಸಬೇಕೆಂದು ಒತ್ತಾಯಿಸಿ ಜನಶ್ರೀ ಸುಸ್ಥಿರ ಅಭಿವೃದ್ಧಿ ಜಿಲ್ಲಾ ಮಿಷನ್ ಮುಂದಾಳುತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಸಹಿ ಮರದ ಅಡಿಯಲ್ಲಿ ಹೋರಾಟ ಜರುಗಿತು. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪಿಸಬೇಕು, ಕಾಸರಗೋಡು ಮೆಡಿಕಲ್ ಕಾಲೇಜಿನ ಚಟುವಟಿಕೆಯನ್ನು ತಕ್ಷಣ ಪುನರಾರಂಭಿಸಬೇಕು, ಎಂಡೋ ಸಂತ್ರಸ್ತರಿಗೆ ಸರ್ಕಾರ ಘೋಷಿಸಿರುವ ನೆರವನ್ನು ನೀಡಬೇಕು ಎಂಬಿ ಬೇಡಿಕೆಗಳನ್ನು ಮುಂದಿರಿಸಿ ಜನಶ್ರೀ ಸುಸ್ಥಿರ ಮಿಷನ್ ಜಿಲ್ಲಾ ಸಮಿತಿಯ ಮುಂದಾಳತ್ವದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಯಿತು. ಜನಶ್ರೀ ಕೇಂದ್ರ ಸಮಿತಿ ಅಧ್ಯಕ್ಷ ಎಂಎಂ ಹಸನ್ ಹೋರಾಟಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಜಿಲ್ಲೆಯ ಆರೋಗ್ಯ ಕ್ಷೇತ್ರ ಎದುರಿಸುವಂತಹ ಇಂದಿನ ಹಿಂದುಳುವಿಕೆಗೆ ಕಾರಣ ಕೇಂದ್ರ ರಾಜ್ಯ ಸರ್ಕಾರಗಳ ಮಾನವೀಯತೆ ಇಲ್ಲದ ನಡೆ ಎಂದು ಆರೋಪಿಸಿದರು. ಉಳ್ಳ ಪ್ರವರ್ತನೆಗಳಿಗೆ ನೇತೃತ್ವ ನಲ್ಕಾ ಕಲೆಕ್ಟರ್ ತೀರ್ಮಾನಾಯಿಟ್ಟ ಒಂದು ಸೆಲ್ಲುಂಡ್, ಅದು ಕೂಡಿಟ್ಟತ್ರ ನಾಳಾಯಿ, ಅದು ಕೂಡಿ ಇದನ್ನು ಪ್ರವರ್ತನೆಗಳ ವಿಲಯಿರ್ತಿಟ್ಟು ನಾಳತ್ರೆಯಾಯಿ. ಪಂಡೊರು ಕಲೆಕ್ಟರ್ ವಿದ್ವಾನ್ ಬಂದು ಬರದಂತ ನಿಮಗೆಲ್ಲ ಓರ್ಮೆ ಇದೆ. ಇವರೆಲ್ಲಾ ಎಂಡೋ ಸಲ್ಫಾನ್ ರೋಗತ್ತಿನ ಅಡಿಮೆಪಟ್ಟವರಲ್ಲ, ಮತ್ತು ರೋಗಗಳು ವಂದವರಾನ. ಸರ್ಕಾರಿನ ಪ್ರತಿನಿಧಿಯಾದ ಕಲೆಕ್ಟರ್ ಅಂಗನೆಯುಳ್ಳ ಕಲೆಕ್ಟರ್ಮಾರ್ ಇವಡೆ ಉಂಟಾಯಿ. ಅವರೆಯೊಕ್ಕೆ ನೆಲಕ್ಕೆ ನಿರ್ತಾ സർക്കാർ തയ്യാറായിട്ടില്ല. ഇന്നിപ്പോൾ അവർക്ക് പെൻഷൻ കിട്ടുന്നില്ല, സമയത്ത് കിട്ടുന്നില്ല, പലരുടെയും പേരുകൾ ഇതിൽ ഉൾപ്പെടുത്തിയിട്ടില്ല. ഇവിടെ ചൂണ്ടിക്കാണിച്ചു, അവരൊരു ന്യൂറോ സർജനെ ഇവിടെ നിയോഗിക്കണമെന്ന് പറഞ്ഞു, അവർക്ക് പരിചരണം നൽകാൻ. അതൊന്നും തയ്യാറാകുന്നില്ല. വാസ്തവത്തിൽ മനുഷ്യത്വമില്ലാത്ത ഒരു സർക്കാരിന് മാത്രമേ എൻഡോ സൽഫാൻ ജീവനക്കാരോട് ഇതുപോലുള്ള അന്യായം കാണിക്കാൻ കഴിയും. ಜನಶ್ರೀ ಜಿಲ್ಲಾಧ್ಯಕ್ಷ ಕೆ ನೀಲಕಂಠ ಅಧ್ಯಕ್ಷತೆ ವಹಿಸಿದರು. ಮಾಜಿ ಶಾಸಕ ಕೆ ಪಿ ಕುಂಜಿಕಣ್ಣ, ಮಾಜಿ ಡಿಸಿಸಿ ಅಧ್ಯಕ್ಷ ಹಕೀಂ ಕುನಿಲ್, ಮಾಜಿ ಉಪಕುಲಪತಿ ಖಾದರ್ ಮಾಂಗಾಡ್, ಗಾಂಧಿ ದರ್ಶನ ಮಹಿಳಾ ವೇದಿಕೆ ರಾಜ್ಯಾಧ್ಯಕ್ಷೆ ಡಾಕ್ಟರ್ ಟಿ ವಿ ಪುಷ್ಪಜಾ, ಕಾಸರಗೋಡು ನಗರಸಭಾಧ್ಯಕ್ಷ ಅಡ್ವೊಕೇಟ್ ಬಿ ಎಂ ಮುನೀರ್, ಕಲ್ಲಗ ಚಂದ್ರಶೇಖರ್ ರಾವ್, ಎಂ ಕುಂಜಂಬು ನಂಬಿಯಾರ್, ಕೆ ವಾರಿಜಾಕ್ಷ, ಡಾಕ್ಟರ್ ಬಿ ಗಂಗಾಧರ್, ಅಚ್ಚೇರಿ ಬಾಲಕೃಷ್ಣ ಮೊದಲಾದ ಹಲವಾರು ಮಂದಿ ನಾಯಕರು ಹೋರಾಟದಲ್ಲಿ ಭಾಗಿಯಾದರು. ಜನಶ್ರೀ ಜಿಲ್ಲಾ ಕಾರ್ಯದರ್ಶಿ ಎಂ ರಾಜೀವ್ ನಂಬಿಯಾರ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಜಿಲ್ಲಾ ಖಜಾಂಚಿ ಕೆ ಪಿ ಸುಧರ್ಮ ಧನ್ಯವಾದ ಅರ್ಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಲಕ್ಕೀಪುರದ ರೈತರ ಹತ್ಯೆ ಖಂಡಿಸಿ ಸಿಐಟಿಯು ಮಂಜೇಶ್ವರ ವಲಯ ಸಮಿತಿಯಿಂದ ಬಂದ್ಯೂಡಲ್ಲಿ ಶಯನ ಧರಣಿ ನಡೆಯಿತು. ಸಿಐಟಿಯು ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಕೆ ಭಾಸ್ಕರ್ ಪ್ರತಿಭಟನೆ ಉದ್ಘಾಟಿಸಿದರು. ഒരു തറവില നിശ്ചയിക്കണം. ആ സംഖ്യയിൽ കർഷകന് കുറയാൻ വേണ്ടി പാടില്ല. അത്ര വിലയെങ്കിലും അയാൾ ഉണ്ടാക്കുന്ന കാട്ടുവെട്ടുകൾക്ക് വില കിട്ടിയാൽ മാത്രമേ അവർക്ക് പിടിച്ചു നിൽക്കാൻ വേണ്ടി സാധിക്കുകയുള്ളൂ.
എന്ന് പറഞ്ഞുകൊണ്ട് ഇന്ത്യാ ഗവൺമെന്റിന് സമർപ്പിച്ചു. ആ സ്വാമിനാഥൻ കമ്മിറ്റി റിപ്പോർട്ട് ഗവൺമെന്റ് നടപ്പിലാക്കിയില്ല. ആ ഘട്ടത്തിലാണ് 2017 ಪ್ರಶಾಂತ್ ಕನಿಲ ಅಧ್ಯಕ್ಷತೆ ವಹಿಸಿದರು. ಮೊಯ್ದು ಬಂದ್ಯೋಡ್, ಹರೀಶ್ ಬೆರಿಕೆ ಮೊದಲಾದವರು ಮಾತನಾಡಿದರು. ಸಂಜೀವ್ ಶೆಟ್ಟಿ, ಶಿಹಾಬ್ ರಜಾಕ್ ಮೊದಲಾದವರು ಹೋರಾಟಕ್ಕೆ ಮುಂದಾಳತ್ವ ವಹಿಸಿದ್ದರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೂಡ್ಲು ಬ್ಯಾಂಕ್ ದರೋಡೆ ಪ್ರಕರಣ. ಆಭರಣಗಳ ಚಿತ್ರಗಳನ್ನೊಳಗೊಂಡ ಆಲ್ಬಂ ಕೋರ್ಟಿಗೆ ಸಲ್ಲಿಸಲಿರುವ ಕ್ರಮ ಆರಂಭ. ಕೋರ್ಟಿನ ಕ್ರಮಗಳು ಪೂರ್ಣಗೊಂಡ ಬಳಿಕ 2 ವಾರಗಳೊಳಗೆ ಗ್ರಾಹಕರಿಗೆ ಅವರ ಚಿನ್ನ ಮರಳಿ ನೀಡುವ ಪ್ರಯತ್ನದಲ್ಲಿದ್ದಾರೆ ಬ್ಯಾಂಕ್ ಅಧಿಕಾರಿಗಳು. ಕೋವಿಡ್ ಸೋಂಕು ಹರಡುವ ನೆಪದಲ್ಲಿ ಏರ್ಪಡಿಸಿದ್ದ ನಿರ್ಬಂಧಗಳಿಗೆ ಇದೀಗ ವಿನಾಯಿತಿಯನ್ನು ನೀಡುತ್ತಿದೆ ಕರ್ನಾಟಕ ಸರ್ಕಾರ. ಕಳೆದ 4 ದಿನಗಳಿಂದ ಗಡಿಯಲ್ಲಿ ತಪಾಸಣೆ ಇಲ್ಲ. ಈ ತಿಂಗಳ 30ರ ತನಕ ನೆಗೆಟಿವ್ ಸರ್ಟಿಫಿಕೇಟ್ ಕಡ್ಡಾಯಗೊಳಿಸಿದ್ದ ಕರ್ನಾಟಕ ಸರ್ಕಾರ. ಬೈಕ್ ನಿಯಂತ್ರಣ ಕಳೆದುಕೊಂಡು ಡಿವೈಡರ್ಗೆ ತಗುಲಿ 2 ದಾರುಣ ಮರಣ. ಕುಂಬಳೆ ಕುಂಟನರಡ್ಕದ ಯುವಕರು ಮೃತ ದುರ್ದೈವಿಗಳು. ತಲಪಾಡಿಯ ಕೆಸಿ ರಸ್ತೆಯಲ್ಲಿ ನಡೆದ ದುರ್ಘಟನೆ. ಚಿನ್ನದ ವ್ಯಾಪಾರಿಯ 65 ಲಕ್ಷ ರೂಪಾಯಿ ನಗದು ದರೋಡೆ ಪ್ರಕರಣ. ಆರೋಪಿಗಳಿಂದ 21 ಲಕ್ಷ ರೂಪಾಯಿ ಮರಳಿ ವಶಕ್ಕೆ. ಉಳಿದ ಹಣಕ್ಕಾಗಿ ಮುಂದುವರಿದ ವಿಚಾರಣೆ. ಮದೂರಲ್ಲಿ ಜರುಗಿದ ಕೇರಳ ಕ್ಷೇತ್ರ ಸಂರಕ್ಷಣಾ ಸಮಿತಿಯ ಮುಂದಾಳತ್ವದಲ್ಲಿ ಮದೂರು ಗ್ರಾಮ ಪಂಚಾಯತ್ ಮಟ್ಟದ ಸನಾತನ ಧರ್ಮ ಪಾಠಶಾಲೆ. ಪಂಚಾಯತ್ ಅಧ್ಯಕ್ಷ ಕೆ ಗೋಪಾಲಕೃಷ್ಣ ಉದ್ಘಾಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು.